ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಒಂದು ಪದ್ಯ ಪೋಯಂ ದಿ ನೇಮ್ ಆಫ್ ದಿ ಪೋಯಂ ಈಸ್ ಅಬು ಬೆನ್ ಅಡಮ್ ಅನ್ನೋ ಈ ಪದ್ಯವನ್ನ ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ ಅಬು ಬೆನ್ ಅನ್ನೋರು ಒಬ್ಬ ಸಾಮಾನ್ಯ ವ್ಯಕ್ತಿ ಆದ್ರೆ ಅವರು ದೇವರಲ್ಲೇ ಅಪಾರವಾದ ನಂಬಿಕೆಯನ್ನ ಇಟ್ಟಿದ್ರು ಬರೀ ದೇವರನ್ನ ಅಷ್ಟೇ ಅಲ್ಲ ದೇವರನ್ನ ಭಕ್ತಿಯಿಂದ ಪೂಜಿಸುವ ದೇವರಲ್ಲಿ ಪ್ರೀತಿ ಇರುವ ಎಲ್ಲರನ್ನು ದೇವರನ್ನು ಪ್ರೀತಿಸಿದಷ್ಟೇ ಪ್ರೀತಿಸ್ತಾ ಇದ್ರು ಅವರ ಬಗ್ಗೆ ಇರೋ ಒಂದು ತುಂಬಾನೇ ಚೆನ್ನಾಗಿರುವ ಪದ್ಯವನ್ನ ಇವತ್ತು ಅಭ್ಯಾಸ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಆಕ್ಟಿವಿಟಿ ಬಿಫೋರ್ ಯು ರೀಡ್ ಎಡ್ವರ್ಡ್ ಟೆಲ್ಸ್ ದಿ ಟ್ರೂತ್ ಅನ್ನೋ ಒಂದು ಪ್ಯಾರಾಗ್ರಾಫ್ ಇದೆ ಇದನ್ನ ಓದಿ ಮುಂದೆ ಪದ್ಯವನ್ನ ಓದೋಣ ರೀಡ್ ದಿ ಪ್ಯಾರಾಗ್ರಾಫ್ ಅಬೌಟ್ ಎಡ್ವರ್ಡ್ ದೆನ್ ಡಿಸೈಡ್ ವಾಟ್ ಹೀ ಇಸ್ ಲೈಕ್ಲಿ ಟು ಡೂ ಇನ್ ಈಚ್ ಆಫ್ ದಿ ಸಿಚುವೇಶನ್ಸ್ ಬಿಲೋ ರೈಟ್ ಯುವರ್ ಆನ್ಸರ್ಸ್ ಆನ್ ದಿ ಲೈನ್ಸ್ ಪ್ರೊವೈಡೆಡ್ ಅಂದ್ರೆ ಈ ಪ್ಯಾರಾಗ್ರಾಫ್ ನ ಓದಿ ಕೆಲವೊಂದು ಸನ್ನಿವೇಶಗಳಲ್ಲಿ ಎಡ್ವರ್ಡ್ ಏನ್ ಮಾಡಬಹುದು ಅವನ ರಿಯಾಕ್ಷನ್ ಹೇಗಿರಬಹುದು ಅನ್ನೋದನ್ನ ನೀವು ಕೆಳಗೆ ಕೊಟ್ಟ ಪ್ರಶ್ನೆಗಳಿಗೆ ಉತ್ತರಗಳಾಗಿ ಬರಿಬೇಕು ಏನ್ ಹೇಳ್ತಾ ಇದಾರೆ ಇಲ್ಲಿ ಎಡ್ವರ್ಡ್ ಆಲ್ವೇಸ್ ಟೆಲ್ಸ್ ದಿ ಟ್ರೂತ್ ಟ್ರೂತ್ ಅಂದ್ರೆ ಸತ್ಯ ಎಡ್ವರ್ಡ್ ಯಾವಾಗಲೂ ಸತ್ಯವನ್ನೇ ಹೇಳ್ತಾನೆ ಹಿ ಬಿಲೀವ್ಸ್ ದಟ್ ಆನೆಸ್ಟಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಆಲ್ಮೋಸ್ಟ್ ಎನಿಥಿಂಗ್ ಎಲ್ಸ್ ಬಿಲೀವ್ ಅಂದ್ರೆ ನಂಬಿಕೆ ನಂಬು ಹಿ ಬಿಲೀವ್ಸ್ ಅಂದ್ರೆ ಅವನು ನಂಬುತ್ತಾನೆ ಏನನ್ನ ಆನೆಸ್ಟಿ ಅಂದ್ರೆ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಎಲ್ಲಕ್ಕಿಂತ ದೊಡ್ಡದಾಗಿತ್ತು ಪ್ರಾಮಾಣಿಕತೆಗಿಂತ ದೊಡ್ಡದು ಯಾವುದು ಇಲ್ಲ ಅಂತ ನಂಬ್ತಾನೆ ಸಮ್ ಕಿಡ್ಸ್ ಕಾಲ್ಡ್ ಎಡ್ವರ್ಡ್ ಅ ಲೆಜೆಟ್ ಬಿಕಾಸ್

ನಮ್ಮ ಸುತ್ತ ಇರಬೇಕಾದ್ರೆ ನಾವು ಯಾವ ಕೆಟ್ಟ ಕೆಲಸನು ಮಾಡಬಾರ್ದು ಮಾಡೋದಕ್ಕೆ ಎಡ್ವರ್ಡ್ ಬಿಡಲ್ಲ ಅಂತ ಇಲ್ಲಿಂದ ಓದಿ ಸಮ್ ಕಿಡ್ಸ್ ಕಾಲ್ ಎಡ್ವರ್ಡ್ ಅ ಬಿಕಾಸ್ ನೋ ದಿ ಕಾಂಟ್ ಗೆಟ್ ಅವೇ ವಿತ್ ಡೂಯಿಂಗ್ ಬ್ಯಾಡ್ ಥಿಂಗ್ಸ್ ವೆನ್ ಎಡ್ವರ್ಡ್ ಈಸ್ ಅರೌಂಡ್ ಎಡ್ವರ್ಡ್ ಫೀಲ್ಸ್ ದ್ಯಾಟ್ ಟೆಲ್ಲಿಂಗ್ ದಿ ಟ್ರೂತ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಫ್ರೆಂಡ್ಶಿಪ್ ಸತ್ಯ ಹೇಳೋದು ಗೆಳತನಕ್ಕಿಂತ ದೊಡ್ಡದು ಅಂತ ಎಡ್ವರ್ಡ್ ಅನ್ಕೊಂತಾನೆ ಆಫ್ ಕಿಡ್ಸ್ ಹೂ ಡೂ ಬ್ಯಾಡ್ ಥಿಂಗ್ಸ್ ಕೆಟ್ಟ ಕೆಲಸ ಮಾಡೋ ಗೆಳರಿಗಿಂತ ಸತ್ಯವನ್ನ ಹೇಳೋದು ಸತ್ಯವನ್ನ ನುಡಿಯೋದು ದೊಡ್ಡದು ಒಳ್ಳೆಯದು ಅಂತ ಎಡ್ವರ್ಡ್ ಅನ್ಕೊಂತಾನೆ ಸ್ಟಿಲ್ ಸಮ್ ಟೈಮ್ಸ್ ಈ ವಿಶಸ್ ಹಿ ಡೇಂಟ್ ಫೀಲ್ ಸೋ ಸ್ಟ್ರಾಂಗ್ಲಿ ಅಬೌಟ್ ಆನೆಸ್ಟಿ ಕೆಲವೊಂದು ಸಾರ್ತಿ ಎಡ್ವರ್ಡ್ಗೂ ಅನ್ಸುತ್ತೆ ನಾನು ಇಷ್ಟು ಗಟ್ಟಿಯಾದ ನಂಬಿಕೆ ಪ್ರಾಮಾಣಿಕತೆ ಮೇಲೆ ಇರಬಾರ್ದಾಗಿತ್ತು ಬಿಕಾಸ್ ಯಾಕಂದ್ರೆ ಲೈಫ್ ಆನ್ ದಿ ಗ್ರೌಂಡ್ ಮೈಟ್ ಬಿ ಈಸಿಯರ್ ಜೀವನ ಒಂಚೂರು ಸರಳವಾಗಿರ್ಬೋದಿತ್ತು ಅಂತ ಅನ್ಕೊಂತಾನೆ ಕ್ಲೋಸ್ ರಿಂಗ್ನಲ್ಲಿ ಲೆಜೆಂಟ್ ಅನ್ನೋ ಒಂದು ಶಬ್ದದ ಅರ್ಥ ಕೊಟ್ಟಿದ್ದಾರೆ ಲೆಜೆಟ್ ಅಂದ್ರೆ ಕಾನೂನುಬದ್ಧ ಲೆಜಿಟಿಮೇಟ್ ಅಂತ ಅರ್ಥ ಮುಂದೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ ಅದಕ್ಕಿಂತ ಮುಂಚೆ ಈ ಬಾಕ್ಸ್ ಅಲ್ಲಿ ಬಿ ಎಡ್ವರ್ಡ್ಸ್ ಬೆಸ್ಟ್ ಫ್ರೆಂಡ್ ಅರೋನ್ ಸ್ಟೀಲ್ಸ್ ಅ ಬುಕ್ ಫ್ರಮ್ ದಿ ಸ್ಕೂಲ್ ಲೈಬ್ರರಿ ಬಟ್ ರಿಗ್ರೆಟ್ ರಿಗ್ರೆಟ್ ಅಂದ್ರೆ ಪಶ್ಚಾತಾಪ ಪಡು ರಿಗ್ರೆಟ್ ಅಂದ್ರೆ ಪಶ್ಚಾತ್ತಾಪ ಪಶ್ಚಾತ್ತಾಪ ಪಡು ಪಶ್ಚಾತ್ತಾಪಡು ದ್ ಡನ್ ಆ್ಯಂಡ್ ರಿಟರ್ನ್ಸ್ ದಿ ಬುಕ್ ಆರೋನ್ ಅನ್ನೋ ಎಡ್ವರ್ಡ್ನ ಗೆಳೆಯ ಲೈಬ್ರರಿಯಿಂದ ಒಂದು ಬುಕ್ ಕಳ್ಳತನ ಮಾಡಿರ್ತಾನೆ ಮಾಡಿರ್ತೇನೆ ಆದ್ರೆ ಆ ಮಾಡಿದ್ದ ಕೆಲಸಕ್ಕೆ ಪಶ್ಚಾತ್ತಾಪ ಬಿಟ್ಟು ಆ ಪುಸ್ತಕವನ್ನ ಮರಳಿ ಲೈಬ್ರರಿಗೆ ಸೇರಿಸ್ತಾನೆ ಈ ಆಸ್ ಎಡ್ವರ್ಡ್ ನಾಟ್ ಟು ಟೆಲ್ ದಿ ಲೈಬ್ರೇರಿಯನ್ ಲೈಬ್ರೇರಿಯನ್ ಅಂದ್ರೆ ಗ್ರಂಥಪಾಲಕರು ಗ್ರಂಥಾಲಯದ ಅಧಿಕಾರಿಗಳು ವಾಟ್ ಹೇಸ್ ಡನ್ ಅವನು ಮಾಡಿದ್ದನ್ನ ಲೈಬ್ರೇರಿಯನ್ಗೆ ಹೇಳ್ಬೇಡ ಅಂತ ಆರೋನ್ ಎಡ್ವರ್ಡ್ಗೆ ಕೇಳ್ಕೊಂತಾನೆ ಡಿಸ್ಕಸ್ ಊರಲ್ಲಿ ವಾಟ್ ಶುಡ್ ಬಿ ಡನ್ ವೆನ್ ಯುವರ್ ಫ್ರೆಂಡ್ಸ್ ಗೋ ರಾಂಗ್ ನಿಮ್ಮ ಗೆಳೆಯರು ತಪ್ಪು ಮಾಡಿದಾಗ ಏನ್ ಮಾಡಬೇಕು ಗೆಳೆಯರು ತಪ್ಪು ಮಾಡಿದಾಗ ಅವರು ಗೆಳೆಯರು ಸ್ನೇಹಿತರಲ್ವಾ ನಿಮ್ಮ ಆತ್ಮೀಯರು ಅವ್ರಿಗೆ ನೀವು ಮಾಡ್ತಾ ಇರೋ ಕೆಲಸ ತಪ್ಪು ಅಂತ ಬುದ್ಧಿವಾದ ಹೇಳಬೇಕು ಅದನ್ನೇ ನೀವು ಇಂಗ್ಲೀಷಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿ ಎರಡನೇ ಪ್ರಶ್ನೆ ಆನೆಸ್ಟಿ ಈಸ್ ಆಲ್ವೇಸ್ ರಿವಾರ್ಡೆಡ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಪ್ರಾಮಾಣಿಕತೆಗೆ ಯಾವಾಗಲೂ ತಕ್ಕ ಬಹುಮಾನ ಮತ್ತು ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ನೀವು ನಿಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡಬೇಕು ಇಂಗ್ಲೀಷ್ನಲ್ಲಿ ಚರ್ಚೆ ಮಾಡಿ ವಾಯ್ ಆನೆಸ್ಟಿ ಈಸ್ ಆಲ್ವೇಸ್ ರಿವಾರ್ಡೆಡ್ ಪ್ರಾಮಾಣಿಕತೆಗೆ ಯಾವಾಗಲೂ ಬಹುಮಾನ ಇರುತ್ತೆ ಅಂತ ಅದನ್ನು ನೀವು ಗೆಳೆಯರ ಜೊತೆ ಚರ್ಚೆ ಮಾಡಿ ಮೂರನೆಯದು ವಿಚ್ ಈಸ್ ದ ಮಿಸ್ಟೇಕ್ ದಟ್ ಯು ರಿಗ್ರೆಟ್ ನೀವು ಪಶ್ಚಾತ್ತಾಪ ಪಡುವಂತಹ ಯಾವುದಾದ್ರೂ ಕೆಲಸವನ್ನು ಮಾಡಿದ್ರಾ ಯಾವಾಗಲಾದರೂ ಮಾಡಿದರೆ ಏನದು ಇದನ್ನು ನೀವು ಬೇಕಂದರೆ ನಿಮ್ಮ ಮನಸ್ಸಿನಲ್ಲೇ ನೆನೆಸ್ಕೋಬಹುದು ಜೋರಾಗಿ ಹೇಳೋ ಅವಶ್ಯಕತೆ ಇಲ್ಲ ಆದರೆ ಕೆಟ್ಟ ಕೆಲಸ ಮಾಡಿದರೆ ಅದನ್ನು ನೆನೆಸ್ಕೊಂಡು ಅದಕ್ಕೆ ಪಶ್ಚಾತ್ತಾಪ ಪಡಿ ಸಾಧ್ಯ ಆದ್ರೆ ನೀವು ಮಾಡಿರೋ ತಪ್ಪು ಕೆಲಸನ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಿ ಸರಿನಾ ಮುಂದೆ ಪದ್ಯವನ್ನ ಓದೋಣ ಅಬು ಬೆನ್ ಅಡೆಮ್ ಲೈ ಹಂಟ್ ಅನ್ನೋರು ಬರೆದರು ಈ ಪದ್ಯ ಅಬು ಬೆನ್ ಅಡೆಮ್ ಈಸ್ ಟ್ರೈಬ್ ಇನ್ಕ್ರೀಸ್ ಇನ್ಕ್ರೀಸ್ ಅಂದ್ರೆ ಜಾಸ್ತಿ ಆಗು ಟ್ರೈಬ್ ಅಂದ್ರೆ ಟಿ ಆರ್ ಐ ಇ ಟ್ರೈಬ್ ಅಂದ್ರೆ ಬುಡಕಟ್ಟು ಅವರ ಜನಾಂಗ ಇನ್ನ ಬೆಳೀಲಿ ಅಂತ ಹೇಳ್ತಾ ಇದ್ದಾರೆ ಬ್ರಕೆಟ್ ಅಲ್ಲಿ ಟ್ರೈಬ್ ಅಂದ್ರೆ ಬುಡಕಟ್ಟು ಅಬು ಬೆನ್ ಆಡಮ್ ಮೇ ಹೀಸ್ ಟ್ರೈಬ್ ಇನ್ಕ್ರೀಸ್ ಅವೋಕ್ ಒನ್ ನೈಟ್ ಫ್ರಮ್ ಅ ಡೀಪ್ ಡ್ರೀಮ್ ಆಫ್ ಪೀಸ್ ಒಂದು ರಾತ್ರಿ ಅವರು ಎದ್ದೇಳ್ತಾರೆ ಅವೋಕ್ ಅಂದ್ರೆ ಎದ್ದೇಳು ಎಚ್ಚರವಾಗು ಎಚ್ಚರವಾಗು ಒನ್ ನೈಟ್ ಫ್ರಮ್ ಅ ಡೀಪ್ ಡ್ರೀಮ್ ಆಫ್ ಪೀಸ್ ಅವರ ಒಂದು ಶಾಂತಿಯುತವಾದ ಕನಸಿನಿಂದ ಅವರು ಎದ್ದೇಳ್ತಾರೆ ಆಂಡ್ ಸತ್ ಇನ್ ದ ಮೂನ್ ಲೈಟ್ ಇನ್ ಹಿಸ್ ರೂಮ್ ಅವರ ಕೋಣೆಯಲ್ಲಿ ಬರ್ತಾ ಇರೋ ಒಂದು ಮೂನ್ ಲೈಟ್ ಅಂದ್ರೆ ಬೆಳದಿಂಗಳು ಮೂನ್ ಲೈಟ್ ಅಂದ್ರೆ ಬೆಳದಿಂಗಳು ಇಟ್ ರಿಚ್ ಆಂಡ್ ಲೈಕ್ ಅ ಲಿಲ್ಲಿ ಇನ್ ಅ ಬ್ಲೂಮ್ ಮೇಕಿಂಗ್ ಇಟ್ ರಿಚ್ ಅಂದ್ರೆ ಗ್ರ್ಯಾಂಡ್ ಆಗಿರುವ ಮತ್ತು ಲಿಲ್ಲಿ ಅನ್ನೋ ಒಂದು ಹೂವಿನ ಥರ ಲಿಲ್ಲಿ ಅಂದರೆ ಒಂದು ಹೂವಿನ ಹೆಸರು ನೈದಿಲೆ ಅಂತ ಹೇಳ್ತಾರೆ ನೆಲ ನೈದಿಲೆ ಅಂತ ಹೇಳ್ತಾರೆ ಲಿಲಿಗೆ ಕನ್ನಡದಲ್ಲಿ ನೆಲ ನೈದಿಲೆ ಅಂತ ಅರ್ಥ ನೈದಿಲೆಯ ಒಂದು ಪ್ರಕಾರ ಲಿಲಿ ಇಂದಿ ಬ್ಲೂಮ್ ಬ್ಲೂಮ್ ಅಂದ್ರೆ ಅರಳುವಿಕೆ ಅರಳು ಅಂತ ಅರ್ಥ ಬಿ ಎಲ್ ಡಬ್ಲ್ಯೂ ಎಂ ಬ್ಲೂಮ್ ಅಂದರೆ ಅರಳು ಮೇಕಿಂಗ್ ಇಟ್ ರಿಚ್ ಆ್ಯಂಡ್ ಲೈಕ್ ಅ ಲಿಲ್ಲಿ ಇನ್ ಬ್ಲೂಮ್ ಆ್ಯಂಡ್ ಆಂಜಲ್ ರೈಟಿಂಗ್ ಇನ್ ಅ ಬುಕ್ ಆಫ್ ಕೋಲ್ಡ್ ಅವರು ಕನಸಿನಿಂದ ಎದ್ದಾಗ ಬೆಳದಿಂಗಳಲ್ಲಿ ನೋಡ್ತಾರೆ ಒಬ್ಬ ದೇವದೂತ ಒಂದು ಪುಸ್ತಕದಲ್ಲಿ ಬರೀತಿರ್ತಾರೆ ಎಕ್ಸಿಡಿಂಗ್ ಪೀಸ್ ಹ್ಯಾಂಡ್ಮೇಡ್ ಬೆನ್ನಡಮ್ ಬೋಲ್ಡ್ ಎಕ್ಸೀಡಿಂಗ್ ಪೀಸ್ ಅಂದ್ರೆ ಅವರ ಶಾಂತಿಯುತವಾದ ಒಂದು ಸ್ವಭಾವ ಶಾಂತಿಯನ್ನ ಮೀರಿದ ಸ್ವಭಾವ ಅವರನ್ನ ಧೈರ್ಯಶಾಲಿಯಾಗಿತ್ತು ಧೈರ್ಯಶಾಲಿಯಾಗಿ ಮಾಡಿಸಿತ್ತು ಹೆಚ್ಚಿನ ಶಾಂತಿ ಕೂಡ ಮನುಷ್ಯನಿಗೆ ಧೈರ್ಯ ತುಂಬುತ್ತೆ ಸ್ಥಿರತೆಯನ್ನ ತುಂಬುತ್ತೆ ಅದಕ್ಕೆ ಅವರು ಆ ದೇವದೂತನನ್ನು ನೋಡಿ ಹೆದರಲಿಲ್ಲ ಆದರೆ ಶಾಂತ ರೀತಿಯಿಂದ ಕೇಳ್ತಾರೆ ಆ್ಯಂಡ್ ಟು ದಿ ಪ್ರೆಸೆನ್ಸ್ ಇನ್ ದಿ ರೂಮ್ ಹಿ ಸೆಡ್ ವಾಟ್ ರೈಟೆಸ್ಟ್ ದೋ ಅಂದರೆ ನೀವು ಏನನ್ನ ಬರೀತಾ ಇರ್ತೀರಾ ರೈಟೆಸ್ಟ್ ಅಂದರೆ ರೈಟಿಂಗ್ ಅಂತ ಅರ್ಥ ಹಳೆ ಇಂಗ್ಲಿಷ್ನ ಶಬ್ದಗಳು ಇವು ದೋ ಅಂದರೆ ಯು ರೈಟೆಸ್ಟ್ ಅಂದರೆ ರೈಟಿಂಗ್ ಡಬ್ಲ್ಯೂ ಆರ್ ಐ ಟಿ ಐ ಎನ್ ಜಿ ಅಂತ ಕೇಳ್ತಾರೆ ದಿ ವಿಜನ್ ರೇಸ್ ದಿ ಹೆಡ್ ಅವರ ಆ ಒಂದು ವಿಜನ್ ಅಂದರೆ ದೃಶ್ಯ ಅಲ್ಲಿದ್ದ ಒಂದು ದೇವದೂತ ರೈಸಸ್ ದಿ ಹೆಡ್ ಅಂದರೆ ತಲೆಯನ್ನ ಎತ್ತಾರೆ ಆಂಡ್ ವಿತ್ ಅ ಬುಕ್ ಮೇಡ್ ಆಫ್ ಆಲ್ ಸ್ವೀಟ್ ಅಕಾರ್ಡ್ ಅಕಾರ್ಡ್ ಎ ಸಿ ಸಿ ಡಿ ಎ ಸಿ ಸಿ ಡಿ ಅಕಾರ್ಡ್ ಅಂದ್ರೆ ಒಪ್ಪಂದ ಸ್ವೀಟ್ ಅಕಾರ್ಡ್ ಅಂದ್ರೆ ಒಂದು ಒಳ್ಳೆಯ ಒಪ್ಪಂದ ಸಿಹಿಯಾದ ಅ ಲುಕ್ ಮೇಡ್ ಆಫ್ ಆಲ್ ಸ್ವೀಟ್ ಅಕಾರ್ಡ್ ಆನ್ಸರ್ಡ್ ದಿ ನೇಮ್ಸ್ ಆಫ್ ದೋಸ್ ಹೂ ಲವ್ ದಿ ಲಾರ್ಡ್ ನಾನಿಲ್ಲಿ ಯಾರು ದೇವರನ್ನ ಪ್ರೀತಿಸ್ತಾರೋ ಅವರ ಹೆಸರುಗಳನ್ನ ಬರಿತಾ ಇದ್ದೀನಿ ಅಂತ ಆ ದೇವದೂತ ಹೇಳ್ತಾರೆ ಅದಕ್ಕೆ ಅಂಡ್ ಈಸ್ ಮೈನ್ ಒನ್ ಅಲ್ಲಿ ನನ್ನ ಹೆಸರು ಇದೆಯಾ ಅಂತ ಆ ಬುಕ್ ಹೇಳ್ತಾರೆ ನೇ ನೋಟ್ಸು ನೇ ಅಂದರೆ ನೋ ಅಂತ ಅರ್ಥ ನೇ ನೋಟ್ಸು ಇಲ್ಲ ನಿನ್ನ ಹೆಸರಿಲ್ಲ ಅಂತ ರಿಪ್ಲೈಡ್ ದಿ ಆಂಜಲ್ ಅಬು ಸ್ಪೋಕ್ ಮೋರ್ಲು ಒಂಚೂರು ಕೆಳ ಧ್ವನಿಯಲ್ಲಿ ಅಬು ಹೇಳ್ತಾರೆ ಬಟ್ ಚಿಯರ್ಲಿ ಸ್ಟಿಲ್ ಚಿಯರ್ಲಿ ಅಂದ್ರೆ ಚಿಯರ್ಫುಲಿ ಬಟ್ ಚಿಯರ್ ಫುಲ್ ಇಲ್ ಅಂಡ್ ಸೆಡ್ ಐ ಪ್ರೇ ದಿ ದೆನ್ ನಾನು ದೇವರಿಗೆ ದಿನಾಲು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾರೆ ಚೇರ್ಲಿ ಚೇರ್ಫುಲಿ ಅಂದ್ರೆ ಕನ್ನಡದಲ್ಲಿ ಹರ್ಷ ಚಿತ್ತದಿಂದ ಐ ಪ್ರೇ ದಿ ದೆನ್ ನಾನು ದಿ ಅಂದ್ರೆ ನೀನು ಅಂತಾನೆ ಅರ್ಥ ರೈಟ್ ಮೀ ಆಸ್ ಒನ್ ದ್ಯಾಟ್ ಲವ್ಸ್ ಈಸ್ ಫೆಲೋ ಮೆನ್ ಅಂತ ಹೇಳ್ತಾರೆ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ ಐ ಪ್ರೇ ದಿ ದೆನ್ ನೀವು ನನ್ನ ಹೆಸರನ್ನ ಅಲ್ಲಿ ಬರೆದಿಲ್ಲ ಅಂದರೆ ದಿ ಅಂದರೂ ಕೂಡ ಯು ಪ್ರೇ ಅಂದರೆ ಪ್ರಾರ್ಥಿಸು ಹಾಗಾದ್ರೆ ನಾನು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೋತೇನೆ ದೇವರನ್ನ ಪ್ರೀತಿಸುವ ಜನರನ್ನ ಪ್ರೀತಿಸುವವರ ಹೆಸರಲ್ಲಿ ನನ್ನ ಹೆಸರನ್ನು ಬರೀರಿ ರೈಟ್ ಮೀ ಆ್ಯಸ್ ಒನ್ ದಟ್ ಲವ್ಸ್ ದಿ ಫೆಲೋಮೆನ್ ಅಂದ್ರೆ ನನ್ನ ಸಂಗಾತಿಗಳನ್ನ ಫೆಲೋಮೆನ್ ಅಂದ್ರೆ ಸಂಗಾತಿಗಳು ನಮ್ಮ ಸುತ್ತಮುತ್ತಲಿನ ಜನಗಳು ಸಂಗಾತಿಗಳು ಇಲ್ಲಿ ಅಬುಬೆನ್ ಅಡಮ್ ಅವರಿಗೆ ಸಂಗಾತಿಗಳು ಅಂದ್ರೆ ಭೂಮಿಯ ಮೇಲಿರೋ ಎಲ್ಲಾ ಮನುಷ್ಯರು ದಿ ಆಂಜಲ್ ರೋಟ್ ಅಂಡ್ ವ್ಯಾನಿಸ್ಟ್ ಆಂಜೆಲ್ ಬರೆಯೋದನ್ನ ಮುಗಿಸ್ಬಿಟ್ಟು ವ್ಯಾನಿಸ್ಟ್ ಅಂದ್ರೆ ಮಾಯವಾಗು ದಿ ನೆಕ್ಸ್ಟ್ ರೈಟ್ ಇಟ್ ಕೇಮ್ ಅಗೇನ್ ವಿತ್ ಅ ಗ್ರೇಟ್ ಅಂಗ್ ಲೈಟ್ ನೆಕ್ಸ್ಟ್ ಡೇ ಮುಂದಿನ ರಾತ್ರಿ ಆ ದೇವದೂತ ಮತ್ತೆ ಬರ್ತಾರೆ ವಿತ್ ಅ ಗ್ರೇಟ್ ವೇಕನಿಂಗ್ ಲೈಟ್ ಅಂದ್ರೆ ತುಂಬ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಬರ್ತಾರೆ

ಮೊಟ್ಟ ಮೊದಲ ಹೆಸರು ಲೆಡ್ ಆಲ್ ದ ರೆಸ್ಟ್ ಅಂದ್ರೆ ಫಸ್ಟ್ ಮೊಟ್ಟ ಮೊದಲ ಹೆಸರು ಆಡಮ್ ಅವ್ರದ್ದು ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಇದರ ಸಾರಾಂಶ ಏನಪ್ಪಾ ಅಂತಂದ್ರೆ ಆಡಮ್ ಒಬ್ಬ ಸಾಮಾನ್ಯ ಮನುಷ್ಯ ಅವರು ಒಂದಿನ ರಾತ್ರಿ ಮಲ್ಕೊಂಡಿರುವಾಗ ಏನೋ ಒಂದು ಕನಸು ಕಾಣ್ತಾ ಇದ್ರು ಶಾಂತವಾದಂತ ಕನಸು ಕಾಣ್ತಾ ಇದ್ರು ಆದ್ರೆ ಅವಾಗ ಅವರಿಗೆ ಎಚ್ಚರ ಆಯ್ತು ಎಚ್ಚರ ಆದಾಗ ಅವರ ಕೋಣೆಯಲ್ಲಿರೋ ಬೆಳದಿಂಗಳಲ್ಲೇ ಒಬ್ಬ ದೇವದೂತ ಒಂದು ಬಂಗಾರದ ಪುಸ್ತಕದಲ್ಲಿ ಏನೋ ಬರೀತಾ ಇರೋದು ಅವರಿಗೆ ಕಾಣುತ್ತೆ ಆದ್ರೆ ಅಬುಬೆನ್ ಅಡಮವರು ಅದೆಂತ ಸಮಚಿತ್ತದವರು ಶಾಂತಚಿತ್ತದವರು ಶಾಂತ ಚಿತ್ತದವರು ಅಂದ್ರೆ ಅವರು ಆ ಮನಶಾಂತಿ ಅವರಿಗೆ ಧೈರ್ಯವನ್ನೂ ಕೂಡ ತುಂಬಿತ್ತು ಆ ಒಬ್ಬ ದೇವದೂತನನ್ನ ನೋಡಿ ಅಬು ಬನ್ನಾಡಮ್ ಅವರು ಗಾಬರಿ ಆಗ್ಲಿಲ್ಲ ಅದೇ ಶಾಂತ ಚಿತ್ತತೆಯಿಂದ ಕೇಳ್ತಾರೆ ದೇವದೂತರೇ ನೀವು ಏನನ್ನ ಬರಿತಾ ಇದ್ದೀರಿ ಅಂತ ಕೇಳ್ತಾರೆ ಅದಕ್ಕೆ ದೇವದೂತ ಏನ್ ಹೇಳ್ತಾನೆ ನಾನು ದೇವರನ್ನ ಪ್ರೀತಿಸುವವರ ಹೆಸರುಗಳನ್ನು ಬರೀತಾ ಇದ್ದೀನಿ ಪಟ್ಟಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಅಬು ಬನ್ನಾಡಮ್ ಅವರು ಆ ದೇವದೂತ ಆಂಜಲ್ ಹತ್ರ ಏನು ಕೇಳ್ತಾರೆ ಅಂದರೆ ಆ ಪಟ್ಟಿಯಲ್ಲಿ ನನ್ನ ಹೆಸರು ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಆ ದೇವದೂತ ಇಲ್ಲ ನಿಮ್ಮ ಹೆಸರು ಈ ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಅಬು ಬನ್ನಾಡಮ್ ಅವರು ಏನಂತ ಹೇಳ್ತಾರೆ ಅಂದರೆ ಸರಿ ಹಾಗಾದರೆ ದೇವರನ್ನು ಪ್ರೀತಿಸುವ ಜನರನ್ನ ಪ್ರೀತಿಸುವವರಲ್ ನೀವು ಪಟ್ಟಿ ಮಾಡುವಾಗ ಆ ಪಟ್ಟಿಯಲ್ಲಿ ನನ್ನ ಹೆಸರನ್ನು ದಯವಿಟ್ಟು ಬರೀರಿ ಅಂತ ಹೇಳ್ತಾರೆ ಅಷ್ಟಕ್ಕೆ ಆ ದೇವದೂತ ಆಂಜಲ್ ಅವರು ಬರೆಯುವುದನ್ನು ಮುಗಿಸಿ ಮಾಯವಾಗಿ ಹೋಗ್ತಾರೆ ಮುಂದಿನ ರಾತ್ರಿ ಮರುದಿನದ ರಾತ್ರಿ ಮತ್ತೆ ಅತಿ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಆ ದೇವದೂತ ಮತ್ತೆ ಅಬುಬೆನ್ ನಾಡಮ್ ಹತ್ರ ಬರ್ತಾರೆ ಬಂದು ಅವ್ರಿಗೊಂದು ಪಟ್ಟಿಯನ್ನ ತೋರಿಸ್ತಾರೆ ಆ ಲಿಸ್ಟ್ ಯಾವುದಾಗಿತ್ತಂದ್ರೆ ದೇವರ ಪ್ರೀತಿಗೆ ಪಾತ್ರರಾದವರ ಹೆಸರುಗಳ ಒಂದು ಲಿಸ್ಟ್ ಆಗಿತ್ತು ಅದರಲ್ಲಿ ಎಲ್ಲಕ್ಕಿಂತ ಮೊಟ್ಟ ಮೊದಲ ಹೆಸರು ಅಬು ಬೆನ್ ಆಡಮ್ ಅವ್ರದ್ದೇ ಆಗಿತ್ತು ಅನ್ನೋ ಈ ಪದ್ಯದ ಸಾರಾಂಶ ಇವಾಗ ಒಂದ್ಸರ್ತಿ ಇಂಗ್ಲೀಷಲ್ಲಿ ಸ್ಟಾರ್ಟಿಂಗಿಂದ ಓದೋಣ ನೀವು ನನ್ನ ಜೊತೆ ಓದಿ ಸರಿನಾ ಅಬು ಬೈನ್ ಅಡಮ್ ಆ ಪೋಯಮ್ ರಿಟನ್ ಬೈ Lee Hunt, Abu Ben Adam, may his pride increase, awoke one night from a deep dream of peace and saw within the moonlight in his room, making it rich like a lily in bloom, an angel writing a book of gold. Exceeding peace had made Ben Adam bold, and to the presence in the room he said, What writest thou? The vision raised its head, and with a look made of all sweet accord, answered, The names of those who love the Lord. And is mine one, said Abu. Nay, not so, replied the angel. Abu spoke more low, but cheerly still, and said, I pray thee then, write me as one that loves his fellow men. The angel wrote, and

ಶಬ್ದಗಳನ್ನು ನೋಡೋಣ ಟ್ರೈಬ್ ಅಂದರೆ ಬುಡಕಟ್ಟು ಜನಾಂಗ ಜನರು ಲಿಲ್ಲಿ ಇಸ್ ಅ ಫ್ಲವರ್ ಕನ್ನಡದಲ್ಲಿ ನೈದಿಲೆ ಅಂತ ಹೇಳ್ತಾರೆ ಬ್ಲೂಮ್ ಅಂದರೆ ಬ್ಲಾಸಮ್ ಅರಳು ಓಪನ್ ಅಂತ ಅರ್ಥ ಎಕ್ಸೀಡಿಂಗ್ ಅಂದರೆ ಗ್ರೇಟ್ ಮೀರಿ ಹೋದ ದೊಡ್ಡದಾದ ಅಂತ ಅರ್ಥ ರೈಟೆಸ್ಟ್ ಅಂದರೆ ರೈಟ್ ಅಂದರೆ ಯು ವಿಷನ್ ಅಂದರೆ ಸೀಯಿಂಗ್ ಸಮ್ವನ್ ಆರ್ ಸಮ್ಥಿಂಗ್ ಅಕಾರ್ಡ್ ಅಂದರೆ ಒಪ್ಪಂದ ಗ್ರ್ಯಾಂಡ್ ಅಗ್ರಿ ಬ್ರಿಂಗ್ ಇನ್ ಟು ಹಾರ್ಮೋನಿ ಅಂತ ಅರ್ಥ ಚಿಯರ್ಲಿ ಅಂದರೆ ಚಿಯರ್ಫುಲ್ಲಿ ಹರ್ಷ ಚಿತ್ತದಿಂದ ದೀ ಅಂದರೆ ಯು ಮ್ಯಾನ್ ಅಂದರೆ ಅನದರ್ ಹ್ಯೂಮನ್ ಬೀಯಿಂಗ್ ವ್ಯಾನಿಷ್ ಅಂದರೆ ಡಿಸಪಿಯರ್ ಅಂದರೆ

ಮುಂದೆ ಪ್ರಶ್ನೆಗಳಿದ್ದಾವೆ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ಯಾವುದು ದಿ ವಿಶ್ ಮೇ ಹೀಸ್ ಟ್ರೈ ಇನ್ಕ್ರೀಸ್ ಈಸ್ ಫಾರ್ ಅಬು ಬೆನ್ ಅಡಮ್ ದಿ ಆಂಜಲ್ ವಾಸ್ ರೈಟಿಂಗ್ ಇನ್ ಅ ಬುಕ್ ಆಫ್ ಗೋಲ್ಡ್ the presence in the room is referred to as vision. lakne prashne may not so refer to abu being among those who loved the lord Aithane Prashne Abu's name appeared first in the list of list of Love of God had blessed Sarina Mundina Prashne rearrange the following sentences. ಸೋ ಹ್ಯಾಸ್ ಟು ಫಾರ್ಮ್ ಅ ಸಮರಿ ಆಫ್ ದಿ ಪೋಯಮ್ ಕೆಳಗೆ ಕೊಟ್ಟಿರುವ ಈ ವಾಕ್ಯಗಳನ್ನ ನೀವು ಸರಿಯಾದ ಕ್ರಮದಲ್ಲಿ ಬರೀರಿ ಈ ಕ್ರಮ ಹೇಗಿರಬೇಕಂದ್ರೆ ಈ ಪದ್ಯದ ಸಾರಾಂಶವನ್ನ ಹೇಳೋ ಥರ ಇರಬೇಕು ಇಲ್ಲಿ ಪಾಸ್ ಮಾಡಿ ಈ ವಾಕ್ಯಗಳನ್ನ ನೋಡ್ಕೊಳ್ಳಿ ಯಾಕಂದ್ರೆ ಮುಂದಿನ ಪುಟದಲ್ಲಿ ಒಂದಿಷ್ಟು ವಾಕ್ಯಗಳಿದ್ದಾವೆ ಇವುಗಳನ್ನು ಕೂಡ ನೀವು ಸರಿಯಾಗಿ ನೋಡ್ಕೊಳ್ಳಿ ಇವಾಗ ನಾನು ಇವುಗಳ ಸರಿಯಾದ ಕ್ರಮವನ್ನು ಬರೆಯೋಕೆ ಹೋಗ್ತಾ ಇದ್ದೇನೆ ಮೊಟ್ಟ ಮೊದಲು ಏನ್ ಬರುತ್ತೆ ವಾಟ್ ಆರ್ ಯು ರೈಟಿಂಗ್ ಇದು ಮೊದಲು ಬರುತ್ತೆ ಆಮೇಲೆ ಎರಡನೇದು ಏನ್ ಬರುತ್ತೆ ದಿ ವಿಷನ್ ಲುಕ್ಡ್ ಅಪ್ ಇದು ಎರಡನೆಯದು ಮೂರನೆಯ ವಾಕ್ಯ ಯಾವುದು ಬರುತ್ತೆ ಐ ಆಮ್ ರೈಟಿಂಗ್ ದ ನೇಮ್ಸ್ ಆಫ್ ಆಲ್ ದ ಪೀಪಲ್ ಹೂ ಲವ್ ದಿ ಲಾಂಗ್ ಬರುತ್ತೆ ನಾಲ್ಕನೆಯ ಪ್ರಶ್ನೆ ಅಂಡ್ ಈಸ್ ಮೈನ್ ಒನ್ ಆಫ್ ದೋಸ್ ಅಂತ ಇದೆ ಅದು ಕೆಳಗಡೆ ಇದೆ ಈಸ್ ಮೈನ್ ಒನ್ ಆಫ್ ದೋಸ್ ನೇಮ್ಸ್ ಆಸ್ಟ್ ಅಬೂ ನೋ ಇಟ್ಸ್ ನಾಟ್ ರಿಪ್ಲೈಡ್ ದಿ ಆಂಜಲ್ ಇದು ಐದನೇದು ಅದಾದ್ಮೇಲೆ ಅಬು ಸ್ಟಿಲ್ ಚೇರ್ಫುಲಿ ಇದು ಆರನೇದು ಆಮೇಲೆ ಏಳನೇ ಸೆಂಟೆನ್ಸ್ ಯಾವ್ದು ಬರುತ್ತೆ ಅಂದರೆ ಸೀಕ್ವೆನ್ಸಲ್ಲಿ ದೆನ್ ಪ್ಲೀಸ್ ಅಂತ ಇರೋ ಈ ವಾಕ್ಯ ಏಳನೇದು ಅದಾದ್ಮೇಲೆ ಬರೋದು ದಿ ಆಂಜಲ್ ರೂಟ್ ಆ್ಯಂಡ್ ವ್ಯಾನಿಸ್ಟ್ ಅನ್ನೋ ಇದು ಎಂಟನೆಯ ವಾಕ್ಯ ಬರುತ್ತೆ ಅದಾದ್ಮೇಲೆ ಬರೋದು ಅದಾದ್ಮೇಲೆ ಬರೋದು ಒನ್ ನೈಟ್ ಓಕೆ ಇಷ್ಟ ಆಯ್ತು ಇಲ್ಲಿ ಒಂದು ಮಿಸ್ಟೇಕ್ ಏನಾಗಿದೆ ಅಂದ್ರೆ ಮೊಟ್ಟ ಮೊದಲು ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನ್ ಬರುತ್ತೆ ಮೊಟ್ಟ ಮೊದಲ ಸೀನ್ ಏನಿರುತ್ತಂದ್ರೆ ಒನ್ ನೈಟ್ ಬೆನ್ ಆಡಮ್ ಇವರು ಮಲಗಿದ್ರು ಇದು ಝೀರೋ ಆಗುತ್ತೆ ಸರಿನಾ ಸರಿನಾೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಹೀಗೆ ನೀವು ಬರೆದಾಗ ನಿಮಗೆ ಈ ಒಂದು ಉತ್ತರಗಳು ಸರಿಯಾದ ಕ್ರಮದಲ್ಲಿ ಓಕೆ ಹೀಗೆ ನೀವು ಬೇರೆ ಬೇರೆ ಉದಾಹರಣೆಗಳನ್ನ ಸರಿಯಾದ ಕ್ರಮದಲ್ಲಿ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಗೊತ್ತು ನಾನಿಲ್ಲಿ ಬೇಕಂತ ಒಂದು ವಾಕ್ಯವನ್ನು ಬಿಟ್ಟಿದ್ದೇನೆ ಅದನ್ನು ನೀವು ಕಂಡಿಡಿರಿ ಮುಂದಿನ ಪ್ರಶ್ನೆ ಆನ್ಸರ್ ದಿ ಫಾಲೋಯಿಂಗ್ ಚೂಸ್ ಅನ್ ಎಕ್ಸಾಂಪಲ್ ಫಾರ್ ಸಿಮೈಲ್ ಫ್ರಾಮ್ ದಿ ಚಾಯ್ಸಸ್ ಗಿವನ್ ಬಿಲೋ ಮೇಕಿಂಗ್ ಇಟ್

the rhyming words in the poem have in the poem have a pattern it is every two lines rhyme alternate lines rhyme all the lines end with the same sound e when the padhara dati e ಪದ್ಯವನ್ನ ನೀವು ನೋಡಿ ಅಲ್ಲಿ ಪ್ರತಿ ಎರಡು ಲೈನ್ಗಳು ಎವ್ರಿ ಟೂ ಲೈನ್ಸ್ ರೈಮ್ ಅಥವಾ ಒಂದು ಸಾಲನ್ನ ಬಿಟ್ಟು ಇನ್ನೊಂದು ಸಾಲು ರೈಮಿಂಗ್ ಇದೆಯಾ ಅಂತ ಕಂಡುಹಿಡೀರಿ ಇಲ್ಲ ಅಂದ್ರೆ ಎಲ್ಲ ಲೈನ್ಗಳು ರೈಮಿಂಗ್ ಇದೆಯಾ ಅಂತ ಕಂಡುಹಿಡಿದು ಉತ್ತರವನ್ನ ಬರೀರಿ ಮುಂದಿನ ಪ್ರಶ್ನೆ ದಿ ಪೋ ರೆಫರ್ಸ್ ಟು ಗಾಡ್ಸ್ ರೀಪ್ರೆಸೆಂಟೇಟಿವ್ ಇನ್

was an english critic essayist poet and writer he born on october 19 1784 southgate southgate middlesex england he died on august 28 1859 putney london serina inige nimmai patya ಮುಕ್ತಾಯ ಆಗುತ್ತೆ ಕೆಳಗಡೆ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂತಹ ಒಂದು ಚೈನ್ ಆಫ್ ಪರ್ಲ್ಸ್ ಅನ್ನೋ ಒಂದು ಪದ್ಯ ಇದೆ ಇದನ್ನು ನೀವು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್